ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಾನು ಕೆಲವು ಮನೆಗಳಿಗೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಬಂದೆ. ಕಾರಣ ಏನಪ್ಪ ಅಂದ್ರೆ, ಈ ಪ್ರಜಾಧ್ವನಿ ನಾವು ಯಾತ್ರೆ ಮಾಡ್ತಾ ಇರೋದು, ಈ ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇರೋದು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಈ ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇದ್ದೀವಿ. ಅನೇಕ ಜನರು ಅವರವರ ವಿಚಾರವನ್ನ ತಿಳಿಸಿದ್ದಾರೆ. ಈ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ. ಈ ಡಬಲ್ ಇಂಜಿನ್ ಸರ್ಕಾರ ಯಾರು ಬಂದು ಯಾಕೆ ಬಂದು ಅಂತೇಳಿ ಈಗಾಗಲೇ ಚನ್ನಯಸ್ವಾಮಿ ಅವರು ನಮ್ಮ ಚಂದ್ರಶೇಖರ್ ಅವರು ತಿಳಿಸಿದ್ರು. ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತ ಅವಕಾಶವನ್ನ ಉಪಯೋಗಿಸ್ಕೊಳಕ್ ಆಗದೆ ಇವತ್ತು ಈ ಡಬಲ್ ಇಂಜಿನ್ ಸರ್ಕಾರ ಈ ರಾಜ್ಯದಲ್ಲಿ ಬಂದು ಇಂಥ ಒಂದು ಭಾರತ ಸರ್ಕಾರ ನಮ್ಮ ಮೇಲಿದೆ. ಒಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಇದೆ. ಈ ಸರ್ಕಾರ ಕಿತ್ತು ಹೋಗಿಬೇಕು. ಈ ಸರ್ಕಾರವನ್ನ ನಾವು ಇಲ್ಲಿಗೆ ಇತಿಹಾಸವನ್ನ ಮುಗಿಸ್ಬೇಕು. ನಿನ್ನೆ ಪ್ರಧಾನಮಂತ್ರಿಯವರು ಬಂದಿದ್ರು, ಬಂದು ಜನತಾದಳದ ವಿಚಾರ ಒಂದು ಅಕ್ಷರ ಕೂಡ ಮಾತಾಡಲಿಲ್ಲ. ಕುಮಾರಸ್ವಾಮಿ ವಿಚಾರ ಮಾತಾಡಿ ಅಂತ ನಾನು ಹೇಳುದಿಲ್ಲ. ಏಳು ಜನ ಶಾಸಕರಲ್ಲಿದ್ದಾರೆ, ಮೂರು ಜನ ರಾಮನಗರದಲ್ಲಿದ್ದಾರೆ, ಮೈಸೂರಲ್ಲಿ ಒಂದು ನಾಲ್ಕೈದು ಜನ ಇದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ರಸ್ತೆ ಒಂದು ಮಾತು ಕೂಡ ಜನತಾದಳದ ವಿಚಾರ ಮಾತಾಡಲಿಲ್ಲ. ಅವ್ರು ಏನಿದ್ರು ಕಾಂಗ್ರೆಸ್ನ ನಾಯಕರನ್ನ ನಮ್ಮನ್ನ ಬೈದಿ ಹೋಗಿದ್ದಾರೆ. ಇದ್ರ ಅರ್ಥ ಏನು? ನಾನು ಜನತಾದಳದವರು ಬಿಜೆಪಿಯವರು ಉಂಟಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಬಿಜೆಪಿಯವರು ವೈರಿ ಅಲ್ಲ, ಅವ್ರು ಏನಿದ್ರು ವೈರಿ ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದನ್ನ ಪ್ರಧಾನಮಂತ್ರಿ ಇವತ್ತು ತೋರಿಸಿದ್ದಾರೆ. ಇದನ್ನು ತಾವು ಗಮನ ಇಟ್ಕೋಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಅವ್ರಿಗೆ ಸರಿಸಮಾನವಾಗಿ ಮುಂದಿನ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಶಕ್ತಿ ಇದೆ, ಜನತಾದಳಕ್ಕೆ ಶಕ್ತಿ ಇಲ್ಲ ಅನ್ನೋದನ್ನ ಪ್ರಧಾನಮಂತ್ರಿಗಳು ಇವತ್ತು ತಮ್ಮ ಭಾಷಣದಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತಮಗೆಲ್ಲ ನಾನು ಮನವಿ ಮಾಡ್ಕೊಳ್ಳೋದು, ಏಯ್ ಸುಮ್ಮನೆ ಕುಳಿದ್ಬಿಟ್ಟು ಯಾಕೆ ಸಾಯ್ತಾ ಇದ್ದೀರಿ, ಕೂತ್ಕೊಳ್ಳೋ ನಿಂತ್ಕೊಂಡು ಇವ್ರ ಹೊಂಪೆಯನ್ನ ಕುಡ್ದಿರೋದು ಮಧ್ಯಾಹ್ನಕ್ಕೆ ಹಾಕ್ಬಿಟ್ಟ ಏನ್ ಭಾಷಣ ಮಾಡ್ತಾ ಇದ್ದೀನಿ ಕೇಳಿ ಇಲ್ಲ ಕಳ್ದೋಗಿ ಇವ್ರ ಹಬ್ಬಂದೇ ಅಲ್ಲ ಜೈಕ ಯಾರು ಒಂದು ಬರ್ಬೇಕಾದ್ರೆ ಮಂಡಿದವರು ಅಂತಂದ್ರೆ ಸ್ವಲ್ಪ ಗೌರವದಿಂದ ನಡ್ಕೊಂಡು ಕಲಿವಿ. ಇವತ್ತು ನಾವು ಬಂದಿರೋದು ನಿಮ್ಮ ನೋವು ನಿಮ್ಮ ಸಂಕಟವನ್ನ ನಿವಾರಣೆ ಮಾಡ್ಲಿಕ್ಕೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾನು ಇಲ್ಲಿ ಬರಕ್ಕಿಂತ ಮುಂಚಿತ ನಾನು ಹೇಳಿದೆ, ಒಂದು ಹಳ್ಳಿಗೆ ಹೋಗಿದ್ದೆ. ಹಳ್ಳಿಗೆ ಹೋಗಿ ಒಂದು ನಾಲ್ಕು ಐದಾರು ಹೆಣ್ಣು ಮಕ್ಕಳನ್ನ ಭೇಟಿ ಮಾಡಿಕೊಂಡು ಇಲ್ಲಿ ಬಂದ ನಾನು ಚನ್ನಯ್ಯ ಸ್ವಾಮಿ ಮತ್ತೆಲ್ಲ